ನಾನ್ ರೂಮಲ್ಲಿ ಮಲ್ಗಿರುವಾಗ ಈ ಬಿಗಿಲು ಬೀರುನಲ್ಲಿರೋ ಒಡವೆಗಳನ್ನ ಕಳ್ತನ ಮಾಡ್ತಿದ್ದ. ಅದಷ್ಟೇ ಅಲ್ಲ, ನನ್ ಕೈಯಲ್ಲಿರೋ ಬಳೆನೂ ತಗೊಳಕ್ ನೋಡ್ದ. ನಾನ್ ಸಡನ್ ಆಗಿ ಎದ್ದು ಇದೆಂತ ಕೆಲಸ ಮಾಡ್ತಿದ್ದೆ ಅಂತ ಕೇಳಿದಾಗ ಪ್ರಜ್ಞೆ ತಪ್ಪಿಟ್ಟ. ಅಜ್ಜಿ, ಬಿಗಿಲ್ ಒಬ್ಬ ರೋಬೋಟ್, ಅವನಿಗೆ ಕಳ್ತನ ಎಲ್ಲ ಗೊತ್ತಾಗೋದಿಲ್ಲ. ಯಾರು ಅವನಿಗೆ ರಾಂಗ್ ಕಮಾಂಡ್ ಕೊಟ್ಟಿರ್ಬೇಕು. ಸಿಗಾಕೊಳ್ತೀವಿ ಅನ್ಸುತ್ತೆ. ಏನಾದ್ರೂ ಮಾತಾಡು. ಅತ್ತೆ, ನಮ್ಮ ಮನೇಲಿರೋ ಒಡವೆಗಳನ್ನೆಲ್ಲ ಕದಿಬೇಕು ಅನ್ಬಿಟ್ಟು ಯಾರು ಈ ರೋಬೋಟ್ಗೆ ಕಮಾಂಡ್ ಕೊಟ್ಟಿದ್ದಾರೆ? ಇದು ಒಂದು ಫ್ರಾಡ್ ರೋಬೋಟ್ ಅತ್ತೆ. ಇದನ್ನೆಲ್ಲ ಪೂರ್ತಿ ಡಿಸ್ಪ್ಯಾಂಡಲ್ ಮಾಡಿ ಆಚೆ ಹಾಕ್ಬಿಡೋಣ. ಬಿಗಿಲ್ ಏನು ಹಳೆ ವಸ್ತು ಅನ್ಕೊಂಡಿದ್ಯಾ ಅವನ್ನ ಗುಜರಿ ಅಂಗಡಿಗೆ ಹಾಕಕ್ಕೆ? ಅವನು ನನ್ನ ಬೆಸ್ಟ್ ಫ್ರೆಂಡ್, ಅವನ್ಗೇನಾದ್ರು ಆದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಸರಿ, ಇದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಬಿಗಿಲ್ಗೆ ಏನಾಯ್ತು ಅಂತ ಮೊದ್ಲು ನೋಡು. ಅಮ್ಮ, ಅವನ್ಗೇನು ಆಗಿಲ್ಲ ಅಮ್ಮ, ಚಾರ್ಜ್ ಇಲ್ದೆ ಲೋ ಬ್ಯಾಟ್ರಿ ಆಗಿರುತ್ತೆ, ಚಾರ್ಜ್ ಹಾಕಿದ್ರೆ ಸರಿ ಹೋಗ್ತಾನೆ. ಹೌದು, ನಾವು ತಿಂದೇ ಇದ್ದಾಗ ನಾವ್ ಹೆಂಗ್ ಪ್ರಜ್ಞೆ ತಪ್ತೀವೋ ಅದೇ ತರ ಇದನು. ಅಯ್ಯೋ, ಸಾಯಿಸ್ತಾನಿವನು. ಹುಷಾರು. ಅಯ್ಯೋ, ವರ್ಕ್ ಆಗ್ತಿದೆಯಲ್ಲ. ಚಾರ್ಜ್ ಫುಲ್ ಆದ್ಮೇಲೆ ಬಿಗಿಲ್ ಎದ್ದೇಳ್ತಾನೆ. ಆಮೇಲೆ ಯಾರು ಕಳ್ತನ ಮಾಡಕ್ ಹೇಳಿದ್ರು ಅಂತ ಅವನ್ನೇ ಕೇಳೋಣ. ತುಂಬಾ ಭಯ ಆಗ್ತಾ ಇದೆ. ಭಯ ಪಡ್ದೆ ಸ್ವಿಚ್ ಆಫ್ ಮಾಡು. ಅಮ್ಮ, ಅದ್ಯಾರು ಅಂತ ನಾವ್ ಕಂಡಿಡಿತೀವಿ. ನೀವ್ ಮಲಗ್ದೆ ಆರೋಗ್ಯ ಕೆಡಿಸ್ಕೋಬೇಡಿ, ಹೋಗ್ ಮಲ್ಕೊಳ್ಳಿ ಅಮ್ಮ. ಯಾರು ಅಂತ ಗೊತ್ತಾಗ್ಲಿ, ಚರ್ಮ ಸುಲಿತೀನಿ. ನನ್ಗೆ ಯಾಕೋ ಮನೇಲಿರೋ ಕಲ್ಪ್ರೇಟ್ಸೇ ಬಿಗಿಲ್ನ ತಪ್ಪಾಗಿ ಯೂಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅದೆಲ್ಲ ಏನಿಲ್ಲ. ಸರಿ, ನೀವೆಲ್ಲ ಹೋಗ್ ಮಲ್ಕೊಳ್ಳಿ, ಚಾರ್ಜ್ ಆದ ತಕ್ಷಣ ಬಿಗಿಲ್ ನಾರ್ಮಲ್ ಆಗ್ಬಿಡ್ತಾನೆ. ಹೌದಕ್ಕೆ, ನಾನ್ ನೋಡ್ಕೋತೀನಿ, ಮುಗಿಲ್ನ ಕರ್ಕೊಂಡು ಹೋಗಿ. ಬಾ. ನಾಳೆ ಬೆಳಗ್ಗೆ ಎದ್ದಳ್ತಿದ್ದಂಗೆ ಎಲ್ಲ ಮರ್ತೋಗುತ್ತೆ. ಮರೆಯೋದಿಕ್ಕೆ ಇದು ಮನುಷ್ಯನ? ಏನ್ಗ್ರಿ ಎದುರಿಸ್ತಾ ಇದ್ಯಾ? ನೋಡ್ಕೊಳ್ಳೋಣ, ಹೋಗಯ್ಯ, ಹೋಗು. ಯಾರು ಸ್ವಿಚ್ ಆಫ್ ಮಾಡಿತ್ತು? ಕಮ್ ಆನ್ ರೋಬೋಟ್. ಅಬ್ಬಿ, ಸೂಪರ್, ನೀನ್ ಹಾಕಿರೋ ರಂಗೋಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಬಿಗಿಲ್. ಅವಳು ಏನಾರ ಮಾಡಿದಾಳ ನಂಗೆ, ಅವಳ ರಂಗೋಲಿನ ಚೆನ್ನಾಗಿದೆ ಅಂತ ಹೇಳ್ತಾ ಇದೀಯಾ? ನಿನ್ಗೆ ರಂಗೋಲಿ ಎಲ್ಲ ಹಾಕಕ್ ಬರತ್ತಾ? ಗೊತ್ತು. ಇವಳು ಬರೀ ರಂಗೋಲಿ ಮಾತ್ರ ಹಾಕ್ತಾಳೆ, ಬಿಟ್ರೆ ಸೆಂಟಿಮೆಂಟ್ ಹಾಕಿ ಗೋಲು ಹಾಕ್ತಾಳೆ. ಈ ರಂಗೋಲಿಯ ಕ್ರಾಫ್ಟ್ ತುಂಬಾ ಚೆನ್ನಾಗಿದೆ. ಇದು 16 ಚುಕ್ಕೆ ರಂಗೋಲಿ. ಇಷ್ಟೊಂದ್ ಮನೆಗೆ ಈ ತರ ರಂಗೋಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಕರೆಕ್ಟ್ ಚಾಯ್ಸ್. ಬಟ್ ರಾಂಗ್ ಪ್ಲೇಸ್. ಹೀಗೆ ಬಿಟ್ರೆ ಬಿಗಿಲಿಗ್ ತಲೆ ಬಾಚಿ ಬೊಟ್ಟು ಇಟ್ಟು ಕಿವಿಗೆ ಹೂಣು ಸುತ್ತಬಿಡ್ತಾಳೆ ಅನ್ಸುತ್ತೆ. ನೆವರ್. ದೇವ್ರೇ, ಇವಾಗ ಮಳೆ ಬರಬಾರ್ದಾ? ಈಗ ಏನ್ ಮಾಡೋದು? ಅವ್ರ ರಂಗೋಲಿ ಅಳ್ಸಕ್ ಹೋಗಿ ನಾನೇ ಬಿದ್ಬಿಟ್ನಲ್ಲ. ಸಕ್ಸಸ್. ಚೊಂಬರ ಕೈಗ್ ಸಿಕ್ಕಾಕೊಂತು.
ಇವನೇನ್ ಚೊಂಬಲ್ ಆಟಾಡ್ತಿದ್ದಾನೆ? ಒಂದ್ ವೇಳೆ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾನೋ? ನೋಡಿದ್ರೆ ಕಾಣಿಸ್ತಿಲ್ವಲ್ಲ. ಲೇ ಮಗ್ನೆ, ಅಯ್ಯೋ ಚಿಕ್ಕಪ್ಪ ಬೇರೆ ಬಂದ. ಲೇ ಮುಗಿಲ್, ಏನೋ ಮಾಡ್ತಿದ್ಯಾ? ಮುಗಿಲ್ ಇರು, ನಾನು ತೆಕ್ಕೊಡ್ತೀನಿ. ಇವಳು ಬರೋ ಚಂಬಿಡ್ಕೊಂಡು ಅಲ್ಲಾಡಿಸ್ತಿದ್ದಾಳೆ. ಅಮ್ಮ ಇದು ಮುಗಿಲ್. ಹಾ, ಎಲ್ಲಾರನು ತೊಂದರೆಯಲ್ಲಿ ಸಿಕ್ಕಾಕಿಸ್ತಿದ್ದೆ ತಾನೆ, ಅದಕ್ಕೆ ದೇವ್ರ ನಿನ್ನ ಚೊಂಬಲ್ ಸಿಕ್ಕಾಕ್ಸಿದ್ದಾನೆ. ಚಿಕ್ಕಪ್ಪ ಮೈಂಡ್ ವಾಯ್ಸ್ ಎಲ್ಲ ಆಮೇಲೆ ಮಾತಾಡೋಣ. ಮರ್ಯಾದೆಯಿಂದ ಬಂದು ಈ ಚಂಬಿಯಿಂದ ಕೈ ಬಿಡ್ಸು. ನಿನಗೆ ಮುಗಿಲ್ ಕೈ ಸಿಕ್ಕಾಕೊಂಡಿರೋ ಚೊಂಬ್ ತೆಗಿಬೋದಲ್ಲ? ಅಬ್ಬಾ, ಸ್ವಲ್ಪ ದಯವಿಟ್ಟು ತೆಗೆದುಕೊಡು. ಮುಗಿಲ್ ಎಷ್ಟು ಕಷ್ಟ ಪಡ್ತಿದ್ದ ನೋಡು. ಈ ರೋಬ ಬೇರೆ ಆಗಾಗ ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡು ಹೋಗ್ಬಿಡುತ್ತೆ, ವಾಪಸ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ವಲ್ಲ. ತುಂಬಾ ನೋಯ್ತಿದ್ಯಾ ಮುಗಿಲ್? ಮುಗಿಲ್ ಸ್ವಲ್ಪ ತಡ್ಕೊ ಚಿನ್ನ. ಮೇಡಮ್ ಇದೆ, ನಾನು ಟ್ರೈ ಮಾಡ್ತೀನಿ. ಮುಗಿಲ್ ಸ್ವಲ್ಪ ತಡ್ಕೊಪ್ಪ, ಇವನ್ ಕೈ ಸಿಕ್ಕಾಕೊಳ್ಳೋ ಬದ್ಲು ಬಾಯಿ ಸಿಕ್ಕಾಕೋಬೇಕಿತ್ತು. ಇವನ್ ತಲೆನಲ್ಲಿ ದೊಡ್ಡ ಪಾತ್ರೆ ಸಿಕ್ಕಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತಾಯ್ತಾನೆ. ಸ್ವಲ್ಪ ತಡ್ಕೊ ಮೇಡಮ್. ಬಿಗಿನ್ ಯಾರು ಎದ್ರುಕೋಬೇಡಿ, ಚೊಂಬ್ಗೆ ಡ್ಯಾಮೇಜ್ ಆಗದಿರಂಗೆ ತೆಗಿತೀನಿ. ಏನ್ ಬಿಗಿಲ್, ಏನ್ ಮಾಡ್ಬೇಕು ಅಂತಿದ್ಯಾ? ಮುಗಿಲ್ ಕೈನ ಕತ್ತರಿಸಿ ಚೊಂಬ್ನ ಆಚೆ ತೆಗೆಯೋಣ. ಅಯ್ಯೋ ಅಯ್ಯೋ ಪಾಪಿ, ನನ್ ಕೈಯೇ ಕತ್ತರಿಸ್ತೀಯಾ? ನನ್ಗಿಂತ ಚೊಂಬೆ ಮುಖ್ಯನಾ? ಬೇಡ, ಹೀಗೆ ಎದ್ಬಿಡ್ಲಿ ಬಿಡು. ಏನ್ ಮಾಡೋದು, ಎಕ್ಸಾಮ್ ಬರೀಬೇಕಲ್ವಾ? ಅದೇನು ಬೇಡ, ಇರಿ ನಾನ್ ಬರ್ತೀನಿ. ಈ ಪುಟ್ಟ ಸ್ಪ್ಯಾನರ್ ಎಲ್ಲೋದ್ಲು? ಅಮ್ಮ ತುಂಬಾ ಕಷ್ಟ ಆಗ್ತಿದೆ ಅಮ್ಮ. ಇನ್ ಸ್ವಲ್ಪ ಹೊತ್ತಪ್ಪ, ನಾನಿಂದ ತಿನ್ನಕ್ ಆಗಲ್ವಮ್ಮ? ಅಯ್ಯೋ ಈ ಚಂಬನ ಈಗ ಹಿಂಗಪ್ಪ ತೆಗೆಯೋದು? ಪ್ರಯತ್ನ ಪಡ್ತಿದ್ದೀನಿ, ಹೋಗಮ್ಮ. ಏನ್ ಎಣ್ಣೆ ಆಗ್ತದಳಿಲ್ಲ, ಎಣ್ಣೆ ಯಾಕೆ ಸುರಿತಾ ಇದ್ದಾಳೆ? ಏನ್ ಕೈ ಮಸಾಜ್ ಮಾಡ್ತಿದ್ದಾಳೆ? ಅಭಿ ಹುಷಾರು, ಮುಗಿಲ್ ಕೈ ಅಲ್ಲಾಡ್ಸ್ಬೇಡ. ಮುಗಿಲ್ ಒಂದ್ ನಿಮಿಷ ಸ್ವಲ್ಪ ಇರು. ಅಯ್ಯೋ ಅಮ್ಮ ನೋಯ್ತಾ ಇದೆ. ಇರು ಇರು, ಸ್ವಲ್ಪ ತಡ್ಕೋಪ್ಪ, ಸ್ವಲ್ಪ ಆಯ್ತು, ಸ್ವಲ್ಪ ಸ್ವಲ್ಪ ಹೊತ್ತಪ್ಪ. ಅಬ್ಬಾ, ಗಾಂಜಲಿ ಅಭಿ, ನೀನೇನು ಮನ್ಸಲ್ಲಿಟ್ಕೋಬೇಡ, ಅವನ್ ಬಗ್ಗೆ ನಿಂಗ್ ಗೊತ್ತಿದೆ ತಾನೆ. ಅವನ್ ಯಾವಾಗ್ಲೂ ಹೀಗೆ. ಪರವಾಗಿಲ್ಲ ಮೇಡಮ್, ಅವನ್ ನನ್ನ ತಮ್ಮ ಇದ್ದಂಗಲ್ವಾ. ಅಭಿ ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ, ಅವನ್ ಯಾವಾಗ್ಲೂ ಹಾಗೇನೆ. ನೋವಾಗ್ತಿದೆ ನನಗ್ ಗೊತ್ತು, ನಾನ್ ಬೇಕಾದ್ರೆ
ಎಕ್ಸ್ರೇ ಸ್ಕ್ಯಾನ್ ತೆಗೆದು ಅದನ್ನ ಪ್ರೂವ್ ಮಾಡಿ ತೋರಿಸ್ಲಾ? ಬೇಡ ಬೇಡ, ಲೈಟ್ ನೋಯ್ತಾ ಇದೆ. ಹಂಗಂದ್ರೆ ಬಾ ಹಾಸ್ಪಿಟ್ಲಿಗೆ ಹೋಗೋಣ. ಯಾಕೆ? ಕೈ ನೋಯ್ತಿದೆ ಅಲ್ಲ, ಫ್ರಾಕ್ಚರ್ ಆಗಿರೋ ಚಾನ್ಸಸ್ ಇರುತ್ತೆ, ತಕ್ಷಣ ಟ್ರೀಟ್ಮೆಂಟ್ ಮಾಡಬೇಕು. ಕೈಗಿಂತ ಮನ್ಸೇ ಫ್ರಾಕ್ಚರ್ ಆಗಿದೆ, ಅದಕ್ಕೆ ಎಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಹೇಳು. ಮನಸ್ಸನ್ನೋ ಪಾಟು ನಿನ್ ದೇಹದಲ್ಲಿ ಎಲ್ಲಿದೆ? ಮನ್ಸನ್ನೋದು ಪಾಟ್ ಅಲ್ಲ, ಅದು ಫೀಲಿಂಗ್. ಅದ್ ನಿಂಗ್ ಅರ್ಥ ಆಗಲ್ಲ. ನನಗ್ ಗೊತ್ತಾಗತ್ತೆ, ನಿನ್ ಕಣ್ಣಲ್ಲಿ ನೀರು ಬಂದಿದೆ. ಅಭಿ ನನ್ಗೆ ಫೀಲಿಂಗ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದಾಳೆ. ಈಗ ನಿನಗ್ ಏನ್ ಫೀಲಿಂಗ್? ನನ್ಗ ಆಗ್ತಿರೋ ಫೀಲಿಂಗಿಗೆ ಕಾರಣನೇ ಅವಳು. ಯಾಕೆ? ಅಭಿ ನಿನ್ಗೆ ಅಂತದ್ ಏನ್ ಮಾಡಿದ್ದಾಳೆ? ನಮ್ಮಅಮ್ಮ ನನ್ನಿಂದ ಕಿತ್ಕೊಂಡ್ಬಿಟ್ಲು. ನಿನಗೆ ಅವಳು ಅಟ್ಯಾಕ್ ಮಾಡಕ್ ಹೇಳಿದ್ರೆ ನೀ ಅವಳ ಮಾತು ಕೇಳ್ಕೊಂಡು ಸೆಂಟಿಮೆಂಟಲ್ಲಿ ನನ್ನ ಅಟ್ಯಾಕ್ ಮಾಡ್ತೀಯಾ? ಅಭಿ ನಿನಗೆ ಒಳ್ಳೇದೇ ಮಾಡಿದ್ದಾಳೆ. ನಿನ್ ಕೈಯಲ್ಲಿ ಚೊಂಬ್ ಸಿಗಾಕೊಂಡಿದ ತಕ್ಷಣ ಅವಳು ತುಂಬಾ ಎದುರ್ಕೊಂಡ್ಬಿಟ್ಲು. ನಿಮ್ಮಅಮ್ಮ ನಿನಗಂಗಾದಾಗ ಹೆಂಗ್ ಫೀಲ್ ಮಾಡಿದ್ರು ಅದೇ ತರ ಅಭಿ ಕೂಡ ಫೀಲ್ ಮಾಡಿದ್ಲು. ಅಭಿ ನಿನಗೆ ಇನ್ನೊಂದು ಅಮ್ಮ ತರ. ಏನಾಯ್ತು? ಯಾವಾಗ್ಲೂ ನಾನ್ ಕರ್ದಿದ್ ತಕ್ಷಣ ಕಾಗೆ ಓಡ್ ಬಂದ್ಬಿಡ್ತಿತ್ತು, ಇವತ್ತೇನಾಯ್ತು ಬಂದೇ ಇಲ್ಲ? ನಿಮ್ಗೆ ನನ್ ಮೇಲೆ ಏನಾದ್ರು ಕೋಪನಾ? ಕೋಪ ಇದ್ರೆ ಹೇಳ್ಬಿಡಿ, ನಾನ್ ಬದ್ಲಾಗ್ತೀನಿ. ಆದ್ರೆ ತಿನ್ನಕ್ ಮಾತ್ರ ಬರ್ದೇ ಇರ್ಬೇಡಿ. ಓ, ಈ ರೋಬೋಟಿಗೆ ಹೆದರ್ಕೊಂಡು ಕಾಗೆ ಇನ್ನ ಬಂದಿಲ್ಲ. ಬಿಗಿಲ್ ಕಡೆಯಿಂದ ಚಿಕ್ಕ ಗಿಫ್ಟ್. ವಾವ್, ಚೆನ್ನಾಗಿದೆ ಬಿಗಿಲ್. ಒಂದ್ ನಿಮಿಷ ಇರು, ನಾನ್ ನೀರ್ ತಗೊಂಡ್ ಬರ್ತೀನಿ. ನೀರಾ? ಏಕೆ? ಕುಡಿಯಕ್ಕೆ. ನಾನ್ ನೀರೆಲ್ಲ ಕುಡಿಯೋದಿಲ್ಲ, ಓನ್ಲಿ ಕರೆಂಟ್ ಮಾತ್ರ. ಕರೆಂಟ? ಹೌದು, ದಿನ ಬೆಳಿಗ್ಗೆ ಟಿಫನ್ಗೆ ಒಂದ್ ಯೂನಿಟ್ ಕರೆಂಟ್, ಮಧ್ಯಾಹ್ನದ ಊಟ ಮುಕ್ಕಾಲ್ ಯೂನಿಟ್ ಕರೆಂಟ್, ಮತ್ತೆ ನೈಟ್ ಕಾಲ್ ಯೂನಿಟ್ ಕರೆಂಟ್. ನಿಂಗ್ ಹೊಟ್ಟೆ ಹಸಿಯಲ್ವಾ? ಹೊಟ್ಟೆ ಹಸಿವು ಅನ್ನೋ ಶಾಪ ನನ್ನಂತ ಮಿಷಿನ್ಗೆಲ್ಲ ಇಲ್ಲ. ಬೇಕಾದಷ್ಟು ಕರೆಂಟ್ ಇದ್ರೆ ಅಲ್ಲಿ ಇಲ್ಲಿ ಅಂತ ಎಲ್ಲಿಗೆ ಬೇಕಾದ್ರೂ ಓಡಾಡ್ತೀನಿ, ಇಲ್ಲ ಅಂದ್ರೆ ಚಾರ್ಜ್ ಔಟ್ ಆಗಿ ಅಲ್ಲೇ ಮಲ್ಕೋಬಿಡ್ತೀನಿ. ನೀನ್ ನನ್ಗಿಂತ ಚೆನ್ನಾಗ್ ಮಾತಾಡ್ತೀಯ. ನನಗೆ ಮಲ್ಟಿ ಲೆವೆಲ್ ಸ್ಪೀಚ್ ಡೇಟಾ ಇನ್ಸ್ಟಾಲ್ ಮಾಡಿದ್ದಾರೆ, ಅದಕ್ಕೆ ಹಿಂಗೆ. ನೀನ್ ತುಂಬಾ ಒಳ್ಳೆ ಹುಡುಗಿ ಆಗಿದ್ಯಾ, ನಿನ್ ಜೊತೆ ಮಾತಾಡಬಾರ್ದು ಅಂತ ಮುಗಿಲ್ ಎದುರಿಸಿದ್ರು ನಿನ್ನ ಹತ್ರ ಮಾತಾಡ್ಲೇಬೇಕು ಅಂತ ನನ್ ಮೆಮೊರಿ ಕಾರ್ಡ್ ಹೇಳಿದೆ, ಅದಕ್ಕೆ ಮಾತಾಡಕ್ ಬಂದೆ. ಥ್ಯಾಂಕ್ ಯು. ನಿನಗೂ ಮುಗಿಲ್ಗೂ ಅಂತದೇನ್ ಪ್ರಾಬ್ಲಮ್ಮು? ಅವನೇನಕ್ಕೆ ನಿನಗೆ ಟ್ರಬಲ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೆ? ಗೊತ್ತಿಲ್ಲ ಬಿಗಿಲ್, ನಾನು ಅವನ್ನ ನನ್ ತಮ್ಮನ ತರ ನೋಡ್ತೀನಿ, ಆದ್ರೆ ಅವನು ನನ್ನ ಶತ್ರು ತರ ನೋಡ್ತಾನೆ. ಅವನ ದೃಷ್ಟಿಲಿ ನನ್ ಕೆಟ್ಟವಳು ಅಂತಾನೆ ಅನ್ಕೋತಾನೆ. ನೆವರ್. ಬರ್ಡ್ಸ್ ಊಟ ಹಾಕೋ ಒಳ್ಳೆ ಮನಸ್ಸಿರೋ ನೀನು ಹೇಗ್ ಬ್ಯಾಡ್ ಗರ್ಲ್ ಆಗೋದಿಕ್ಕೆ ಸಾಧ್ಯ? ಅವನ್ ಕೈಯಲ್ಲಿ ಚೊಂಬ್ ಸಿಗಕೊಂಡಿದ ತಕ್ಷಣ ನೀನ್ ಹೆಂಗ್ ಒದ್ದಾಡ್ದೆ ಅನ್ನೋದು ನಾನ್ ನೋಡ್ದೆ. ನನ್ ಚಿಪ್ಪಗನ್ಸಿದ್ ನಾನ್ ಹೇಳ್ತೀನಿ, ನೀವಿಬ್ರು ಜೊತೆಗುಟ್ಟಿರೋ ಅಕ್ಕ ತಮ್ಮ ತರ ಇದ್ದೀರಾ. ಯು ಬ್ಲಡಿ ಇಡಿಯಟ್ ಬಿಗಿಲ್, ಅಕ್ಕ ತಮ್ಮ
ಸಾಮಾನ? ಅವ್ನ ನನ್ನ ಜೊತೆ ಫ್ರೆಂಡೇ ಆಗ್ತಾ ಇಲ್ಲ. ಎಲ್ಲಿ ತಮ್ಮ ತಿಮ್ಮ ಎಲ್ಲ. ಆದ್ರೆ ನನ್ಗೊಂದ್ ದೊಡ್ಡ ನಂಬಿಕೆ ಇದೆ. ಏನದು? ಯಾವತ್ತಾದ್ರೂ ಒಂದಿನ ಮುಗಿಲ್ ನನ್ ಜೊತೆ ಫ್ರೆಂಡ್ ಆಗ್ತಾನೆ. ಆಗುತ್ತೆ ಡಾಟ್. ಅಲ್ನೋಡು ಬಿಗಿಲ್, ಹಲ್ಲಿ ಕೂಗ್ತಿದೆ. ಸ್ವಲ್ಪ ಇಲ್ಲಿ ನೋಡು ಕಂದ. ಹಾಯ್ ಮುಗಿಲ್. ಏನು ಹಾಯ್ ಬಾಯಿಲ್ಲ, ಬಾರೆ ಇಲ್ಲಿ ಒಂದು 2 ಮಿನಿಟ್ಸ್ ಮುಗಿಲ್. ಇವಾಗ ಬರ್ತೀಯ ಇಲ್ಲಿಗೆ ಅಥವಾ ಇಲ್ವೋ? ಹೋಗು ಬಿಗಿಲ್, ನನ್ನಿಂದ ಅವನು ನಿನ್ ಮೇಲೆ ಕೋಪ ಮಾಡ್ಕೋತಾನೆ. ಅವನಲ್ವ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು, ನೀನ್ ಅವನಿಗೆ ಮರ್ಯಾದೆ ಕೊಡ್ಬೇಕು. ಪ್ಲೀಸ್ ಹೋಗು ಬಿಗಿಲ್, ಹೇಳ್ತಿದ್ದೀನಲ್ಲ ಹೋಗು ಬಿಗಿಲ್. ಏ ಅಭಿ, ನಾನ್ ಕರ್ಕೊಂಡ್ ಬಂದಿದ್ ರೋಬೋಟ್ನ ನಿನ್ ಕಡೆ ಹೇಳ್ಕೊಳಕ್ ನೋಡ್ತಾ ಇದೀಯಲ್ವಾ ನೀನು? ಅದಾಗಕ್ಕೆ ಸಾಧ್ಯನೇ ಇಲ್ಲ, ನೆನ್ಪಿಟ್ಕೊಳ್ಳಿ ಅಭಿ. ಕುಂಟೆ ಬಿಲ್ಲೆ ಆಡೋಣ ಬಾ ಅಂತ ಕರ್ದೆ. ನೀನೊಬ್ಬ ಕೆಲ್ಸಕ್ ಬರ್ದಿರೋ ಯೂಸ್ಲೆಸ್ ಮಿಷಿನ್ ಅಂತ ಅಂದೆ. ಸುಳ್ಳು ಹೇಳ್ಬೇಡ, ಇವಾಗ ತಾನೆ ಹೇಳ್ದೆ, ಇವಾಗ ಹೇಳಿಲ್ಲ ಅಂತಿದ್ಯಾ? ಅಲ್ಯೂಮಿನಿಯಂ ಬಾಡಿ ಅಭಿ ಜೊತೆ ಮಾತಾಡ್ಬಾರ್ದು ನೀನು ಅಂತ ತಾನೆ ನನಗೆ ಹೇಳಿದ್ದು. ಮತ್ತೇನು ಅವಳ ಹತ್ರ ಮಾತು ನಿಂಗೆ? ಮುಗಿಲ್, ಆ ಅಭಿ ನೋಡೋದಕ್ ಮಾತ್ರ ಅಲ್ಲ, ಗುಣದಲ್ಲೂ ಕೂಡ ತುಂಬಾ ಒಳ್ಳೆ ಹುಡುಗಿನೆ. ಸಾಧಾರಣ ಮಿಷಿನ್ ನಾನು, ನನಗೆ ಇಷ್ಟು ಮರ್ಯಾದೆ ಕೊಡ್ತಾಳೆ ಅಂದ್ರೆ ಮತ್ತೆ ಮನುಷ್ಯರ್ಗೆ ಎಷ್ಟು ಮರ್ಯಾದೆ ಕೊಡ್ತಾಳೆ ಅಂತ ಯೋಚನೆ ಮಾಡಿ ನೋಡು. ಸಾಕು ಸಾಕು, ಅವಳಿಗೆ ಇರಿಟೇಟ್ ಮಾಡಕ್ ಹೇಳಿದ್ರೆ ಅವಳಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದೀಯಾ ನಿನ್ನ? ಅಯ್ಯೋ ಅಯ್ಯೋ, ಇವನ ಹೊಡೆಯ ಕೂಡ ಆಗ್ತಿಲ್ವೇ? ಇವನೇ ಹೊಡೆದ ನನ್ ಕೈ ಏನಾಗ್ತಾ ಇದೆ? ಏಯ್, ನನ್ ಮಾತ್ ಕೇಳಕ್ಕೆ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು, ಕೇಳಲಿಲ್ಲ ಅಂದ್ರೆ ನಿನ್ನ ಡಿಸ್ಮ್ಯಾಂಟಲ್ ಮಾಡಿ ಕಸ ತೋಟಿಗೆ ಹಾಕ್ಬಿಡ್ತೀನಿ. ಅದು ತಪ್ಪು, ನಾನ್ ನಿನ್ ವಸ್ತು ಅಲ್ಲ, ಸೈಂಟಿಸ್ಟ್ ಡಾಕ್ಟರ್ ಕರುಣಾಕರನ್ ವಸ್ತು. ಆದ್ರೆ ನೀನೀಗ ನನ್ ಕಡೂಲಲ್ಲೇ ಇರೋದು, ಅದನ್ನ ಮರಿಬೇಡ. ನೋ ಯೂಸ್ಲೆಸ್ ಅಗ್ರಿಮೆಂಟ್. ಮಾತಲ್ಲಿ ಗೆಲ್ಬೋದು ಅಂತ ಅನ್ಕೊಳ್ಳೋದಿಕ್ಕೆ ನಾನೇನ್ ಮನುಷ್ಯ ಅಲ್ಲ, ಅಮ್ಮ ರೋಬೋಟ್. ನೀನ್ ಹೇಳೋದ್ನ ನಾನ್ ಮಾಡ್ತೀನಿ, ಏನ್ ಮಾಡ್ಬೇಕು ಅಂತ ಹೇಳು. ಇಷ್ಟೇ ತಾನೆ, ತುಂಬಾ ಈಸಿ. ಏನೇನು ಮಾಡ್ಬೇಡ, ನಾನ್ ಹೇಳೋದ್ನ ಮಾಡು. ಹೇಳು ಮುಗಿಲ್, ಮುಗಿಸ್ಬಿಡ್ತೀನಿ. ಇದೇ ಕಿವಿ. ಏ ತಲೆ ತಿನ್ಬೇಡುವ, ನಿನ್ ಕಿವಿನ ಸ್ವಲ್ಪ ಹತ್ರ ತಗೊಂಬ. ಕಮಾಂಡ್ ಅಕ್ಸೆಪ್ಟೆಡ್. ಲೇ ಬಿಗಿಲ್. ಹೇಳು ಮುಗಿಲ್. ಹೇಳಿದ್ನ ಮುಗಿಸ್ಲೇಬೇಕು ಆಯ್ತಾ? ಯಾಕ್ ನಿನಗ್ ನನ್ ಮೇಲೆ ಇಷ್ಟೊಂದು ಡೌಟು? ಆಮೇ ರೋಬೋಟ್, ಸ್ಪೀಡ್ 1 TB, ಮೆಮೊರಿ 1 GB. ಇದನ್ನ ಎಷ್ಟಲ ಹೇಳ್ತೀಯ ನೀನು? ನಿಜ ಎಷ್ಟು ಸಲ ಹೇಳಿದ್ರು ಬೇಜಾರಾಗಲ್ಲ. ಮುಖದಲ್ಲ ಗುದ್ಬಿಡ್ತೀನಿ. ಅಯ್ಯೋ ಹೊಡೆದ್ರೆ ನನ್ ಕೈಗೆ ನೋವಾಗುತ್ತೆ, ಸುಮ್ನೆ ನನ್ ಜೊತೆ ಬಾ. ಏ ಸತ್ತಿಲ್ದೆ ಬಾ ಆಯ್ತಾ?
ನೋಡ್ಕೊಂಡ್ ಬಾ. ನನ್ ಜೊತೆನೆ ಬಂದು ನಿಂತ್ಕೊಂಡಿದ್ಯಲ್ಲ, ಇದನ್ನೆಲ್ಲ ನೀನೆ ಮಾಡ್ಬೋದಿತ್ತು ತಾನೇ? ನನಗ್ ಯಾಕೆ ಹೇಳ್ತಿದ್ಯಾ ಇದನ್ನ? ಸಿಕ್ಕಾಕೊಂಡ್ರೆ ಎಲ್ಲಾರು ನಿನ್ ಮೇಲೆ ಹಾಕ್ಬಿಡ್ತೀನಿ ಅಲ್ವಾ? ಏನದು? ನಿನ್ ಹತ್ರ ಇರಪ್ಪ ಅವರು ನನ್ ಹತ್ರ ಇಲ್ಲ ಅಂತ ಹೇಳ್ತೀನಿ. ಮಾತಾಡ್ದೆ ಮೊದ್ಲು ಕೆಲ್ಸ ನೋಡ್ಕೊಳ್ಳೋ ಲೂಸು. ಕೂತ್ಕೊಂಡೆ